ಹ್ಯೂಮನ್ ರಿಸೋರ್ಸ್ ಆ್ಯಂಡ್ ಎಚ್ ಆರ್ ಮ್ಯಾನೇಜ್ಮೆಂಟ್ ಇನ್ ಮೀಡಿಯಾ. ಯಾವುದೇ ಮಾಧ್ಯಮ ಆಗಿರ್ಬೋದು ಅಥವಾ ಆರ್ಗನೈಸೇಷನ್ ಆಗಿರ್ಬೋದು, ಅದರಲ್ಲಿ ಮಾನವ ಸಂಪನ್ಮೂಲದ ನಿರ್ವಹಣೆ ಅನ್ನುವಂಥದ್ದು ತುಂಬ ಪ್ರಮುಖವಾದ ಒಂದು ಭಾಗ. ಮಾನವ ಸಂಪನ್ಮೂಲ ಅಂತ ಹೇಳಿದ್ರೆ ಒಂದು ಆರ್ಗನೈಸೇಷನಲ್ಲಿ ಕೆಲಸ ಮಾಡುವ ಜನರ ತಂಡ ಅಥವಾ ಜನರ ಗುಂಪು ಅಂತ ಹೇಳ್ಬೋದು. ಅವರು ಯಾವ ಪರಿಸ್ಥಿತಿಯಲ್ಲಿ ಕೆಲಸ ನಿರ್ವಹಣೆ ಮಾಡ್ತಾರೆ, ಅವರ ಮನಸ್ಥಿತಿ ಹೇಗಿರ್ತದೆ, ಅದರ ಮೇಲೆ ಒಂದು ಸಂಸ್ಥೆಯ ಯಶಸ್ಸು ಅವಲಂಬಿತವಾಗಿರ್ತದೆ. ಅವರು ಲೇಬರ್ ಲಾಗಳನ್ನು ಅಂದರೆ ಎಂಪ್ಲಾಯ್ಮೆಂಟ್ಗಳಿಗೆ ಎಂಪ್ಲಾಯಿಗಳ ಸಂಬಂಧಪಟ್ಟ ಹಾಗೆ, ಅಂದರೆ ಅಲ್ಲಿ ಕೆಲಸಗಾರ ಏನಿರ್ತಾರೆ ಅವರ ಸಂಬಂಧಪಟ್ಟ ಹಾಗೆ ಇವರು ಹೆಚ್ಚಿನ ಗಮನವನ್ನು ವಹಿಸಬೇಕಾಗ್ತದೆ. ಯಾಕೆಂದರೆ ಅವರನ್ನೇ ನಾವು ಹ್ಯೂಮನ್ ರಿಸೋರ್ಸ್ ಅಂತ ಹೇಳ್ತೇವೆ. ಅವರು ಲೇಬರ್ ಲಾಗಳನ್ನು ನೋಡುವಂಥದ್ದು, ಎಂಪ್ಲಾಯ್ಮೆಂಟ್ ಸ್ಟ್ಯಾಂಡರ್ಡ್ ಗುಣಮಟ್ಟವನ್ನು ನೋಡುವಂಥದ್ದು, ಇಂಟರ್ವ್ಯೂಗಳನ್ನು ಕಂಡಕ್ಟ್ ಮಾಡೋದು, ಮತ್ತು ಆಡಳಿತದ ಬಗ್ಗೆ ನೋಡ್ಕೊಳ್ಳೋದು, ಆಡಳಿತದಿಂದಾಗಿ ಎಂಪ್ಲಾಯಿಗಳಿಗೆ ಉದ್ಯೋಗಿಗಳಿಗೆ ಯಾವ ರೀತಿಯ ಸವಲತ್ತು ಸಿಗ್ತಾ ಇದೆ ಅಥವಾ ಯಾವ ಸಮಸ್ಯೆಗಳಿದ್ದಾವೆ ಅದನ್ನು ಗಮನಹರಿಸೋದು, ಮತ್ತು ಉದ್ಯೋಗಿಗಳಿಗೆ ಸಂಬಂಧಪಟ್ಟ ಫೈಲ್ಗಳನ್ನು ಡಾಕ್ಯುಮೆಂಟ್ಗಳನ್ನು ಮೇಂಟೈನ್ ಮಾಡುವಂಥದ್ದು. ಯಾವುದೇ ಕ್ಷಣದಲ್ಲಿ ಯಾವುದೇ ಡಾಕ್ಯುಮೆಂಟ್ ಬೇಕಾದರೂ ಕೊಡುವ ಹಾಗೆ ಒಂದು ಗುಣಮಟ್ಟವನ್ನು ಮೇಂಟೈನ್ ಮಾಡುವಂಥದ್ದು ಇವರಿಗೆ ಕೆಲಸ ಆಗಿರ್ತದೆ. ಮತ್ತು ಬೇಕಾದಾಗೆ ಉದ್ಯೋಗಿಗಳನ್ನು ನೇಮಕಾತಿ ಮಾಡುವಂಥ ಕೆಲಸಗಳನ್ನು ಅಥವಾ ಉದ್ಯೋಗಿಗಳನ್ನು ಎಲ್ಲಿಗಾದರೂ ಕಳಿಸ್ಬೇಕು ಅಂತಾದರೆ, ಫಾರ್ ಎಕ್ಸಾಂಪಲ್ ಫಾರಿನ್ಗೆ ಯಾವುದಾದ್ರೂ ರಿಸರ್ಚಿಗೆ ಅಥವಾ ಸ್ಟಡಿಗೆ ಕಳಿಸ್ಬೇಕು ಅಂತಾದರೆ ಅವರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡುವುದು, ಈ ಎಲ್ಲ ಕೆಲಸಗಳನ್ನು ಈ ಎಚ್ ಆರ್ ಡಿಪಾರ್ಟ್ಮೆಂಟ್ ಮಾಡ್ತದೆ. ಮತ್ತಷ್ಟು ಕೆಲಸಗಳು ಎಚ್ ಆರ್ ಡಿಪಾರ್ಟ್ಮೆಂಟು ಅಂತ ಹೇಳಿದರೆ, ಇದು ಪ್ರತಿಯೊಬ್ಬ ಸ್ಟಾಫ್ ಅಥವಾ ಪರ್ಸನಲ್ ಅಥವಾ ಎಂಪ್ಲಾಯಿ ಅಂತ ನಾವೇನು ಹೇಳ್ತೇವೆ, ಅವರ ಅಗತ್ಯತೆಗಳನ್ನು ಮನಗಾಣ್ತಾ ಹೋಗಬೇಕು. ಅವರು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅನ್ನೋದನ್ನು ಅವರು ಹೇಳದಿದ್ದರೂ ಕೂಡ ಅದನ್ನು ಗ್ರಹಿಸುವ ಸಾಮರ್ಥ್ಯ ಈ ವಿಭಾಗಕ್ಕೆ ಇರಬೇಕು. ಅಂದರೆ ಮತ್ತೆ ಸ್ಟಾಫನ್ನು ಎಂಪ್ಲಾಯಿಗಳನ್ನು ನೇಮಕ ಮಾಡ್ಕೊಳ್ಬೇಕಾ ಅಥವಾ ಟೆಂಪ್ರರಿ ಸ್ಟಾಫ್ ಸಾಕಾ ಅಥವಾ ಪರ್ಮನೆಂಟ್ ಎಂಪ್ಲಾಯಿ ಬೇಕಾ, ಇದನ್ನೆಲ್ಲ ನಿರ್ಧರಿಸುವಂಥ ಸಾಮರ್ಥ್ಯ ಇರಬೇಕು. ಮತ್ತು ಸಂಸ್ಥೆಯಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಇದನ್ನು ಇದರ ಬಗ್ಗೆ ಸ್ಪಷ್ಟ ತಿಳುವಳಿಕೆ ಇರಬೇಕು. ಮತ್ತು ಈ ತಿಳುವಳಿಕೆಯನ್ನು ಅವರ ಎಂಪ್ಲಾಯಿಗಳಿಗೆ ಕೂಡ ತಿಳಿಸಬೇಕಾಗ್ತದೆ. ಮತ್ತು ರಿಕ್ರೂಟ್ಮೆಂಟ್ ಮಾಡುವುದಾದರೆ ಅದಕ್ಕೆ ಬೇಕಾದಂಥ ಏನು ಏನು ವ್ಯವಸ್ಥೆಯನ್ನು ಮಾಡುವಂಥದ್ದು, ಇಂಟರ್ವ್ಯೂವನ್ನು ಕರೆಯುವಂಥದ್ದು, ಮತ್ತು ಬೆಸ್ಟ್ ಎಂಪ್ಲಾಯೀಸ್ ಯಾರು ಸಂಸ್ಥೆಗೆ ಅಂತ ಅನ್ನಿಸ್ತದೆ ಅವರನ್ನು ನೇಮಕ ಮಾಡ್ಕೊಳ್ಳುವಂಥದ್ದು ಕೂಡ ಇವರ ಜವಾಬ್ದಾರಿ ಆಗಿರ್ತದೆ. ಮತ್ತು ನೇಮಕ ಮಾಡಿಕೊಂಡ ನಂತರ ಎಂಪ್ಲಾಯಿಗಳಿಗೆ ಯಾವುದಾದ್ರೂ ರೀತಿಯ ತರಬೇತಿಯನ್ನು ಕೊಡಬೇಕು ಅಂತಾದರೆ ಅಂಥ ಟ್ರೈನಿಂಗನ್ನು ವರ್ಕ್ಶಾಪನ್ನು ಮಾಡುವಂಥದ್ದು ಕೂಡ ಇವರ ಜವಾಬ್ದಾರಿ. ಮತ್ತು ಕೆಲಸದ ಸೂಪರ್ವಿಷನ್ ಅಂತ ನಾವೇನು ಹೇಳ್ತೇವೆ, ಮೇಲುಸ್ತುವಾರಿ ಅದನ್ನು ನೋಡುವಂಥದ್ದು, ಮತ್ತು ಕೆಲಸದ ಗುಣಮಟ್ಟವನ್ನು ಅಳೆಯುವಂಥದ್ದು, ಮತ್ತು ಡಿಸಿಪ್ಲಿನನ್ನು ತರುವಂಥದ್ದು, ಅಂದರೆ ವರ್ಕ್ ಕಲ್ಚರ್ನಲ್ಲಿ ಯಾವ ರೀತಿಯ ಶಿಸ್ತಿರಬೇಕು ಅದನ್ನು ಮೈಗೂಡಿಸ್ಕೊಳ್ಳುವ ಹಾಗೆ ಎಂಪ್ಲಾಯಿಗಳು ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತದೆ. ಮತ್ತು ಯಾವುದೇ ರೀತಿಯ ರಾಜಕೀಯ ಬರದ ಹಾಗೆ, ಆ ರಾಜಕೀಯ ಬಂದು ಅದು ಎಂಪ್ಲಾಯಿಗಳ ಮಧ್ಯೆ ಯಾವುದೇ ರೀತಿಯ ದ್ವೇಷಕ್ಕೆ ಕಾರಣ ಹಾಗೆ ಆಗದ ಹಾಗೆ ನೋಡ್ಕೊಳ್ಬೇಕಾಗ್ತದೆ. ಮತ್ತು ಎಂಪ್ಲಾಯಿ ರಿಲೇಷನನ್ನು ಮ್ಯಾನೇಜ್ ಮಾಡುವಂಥದ್ದು, ಆ ಪಬ್ಲಿಕ್ ರಿಲೇಷನಲ್ಲಿ ನಾವು ಆಲ್ರೆಡಿ ಎಂಪ್ಲಾಯಿ ರಿಲೇಷನ್ಸನ್ನು ಕಲ್ತಿದ್ದೇವೆ, ಅಂದರೆ ಎಂಪ್ಲಾಯಿಗಳ ಜೊತೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳುವಂಥದ್ದು ಸಂಸ್ಥೆಯ ದೃಷ್ಟಿಯಿಂದ ತುಂಬ ಮುಖ್ಯವಾದ ಒಂದು ಭಾಗ ಆಗಿರ್ತದೆ. ಮತ್ತು ಎಂಪ್ಲಾಯಿಗಳಿಗೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ಮೇಂಟೈನ್ ಮಾಡೋದ್ರ ಜೊತೆಗೆ ಯಾವುದಾದ್ರೂ ಹೊಸ ದಾಖಲೆಗಳು ಬೇಕು ಅಂತಾದರೆ ಅದನ್ನು ತಯಾರು ಮಾಡುವಂಥ ಕೆಲಸಗಳನ್ನು ಕೂಡ ಮಾಡ್ತದೆ. ಮತ್ತು ಪಾಲಿಸಿಗಳಲ್ಲಿ ವ್ಯತ್ಯಾಸಗಳೇನಾದರೂ ಮಾಡಬೇಕು ಅಂತಾದರೆ ಅದನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತದೆ. ಮತ್ತು ಎಂಪ್ಲಾಯಿಗಳ ಸಂಬಳ ವೇತನ ಅಂತ ನಾವೇನು ಹೇಳ್ತೇವೆ ಅದರ ಬಗ್ಗೆ ಕೂಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು. ಮತ್ತು ಕಾಲಕಾಲಕ್ಕೆ ಅವರಿಗೆ ವೇತನ ಸಿಗ್ತಾ ಇದೆ ಅಥವಾ ಬೇರೆ ರೀತಿಯ ಬೆನಿಫಿಟ್ಗಳು ಸಿಗ್ತಾ ಇದ್ದಾವೆ ಅಥವಾ ಕಂಪೆನ್ಸೇಷನ್ಸ್ ಏನಾದರೂ ಸಿಗ್ತಾ ಇದೆ, ಇದನ್ನು ನೋಡ್ಕೊಳ್ಳುವಂಥದ್ದು ಕೂಡ ಎಚ್ ಆರ್ ಡಿಪಾರ್ಟ್ಮೆಂಟ್ನ ಪ್ರಮುಖವಾದ ಒಂದು ಕೆಲಸದ ಭಾಗ. ಮತ್ತು ಎಲ್ಲ ಎಂಪ್ಲಾಯಿಗಳಿಗೆ ಕೂಡ ಈಕ್ವಲ್ ಅಪಾರ್ಚುನಿಟಿ ಸಮಾನವಾದ ಅವರಿಗೆ ಅವಕಾಶಗಳು ಸಿಗ್ತಾ ಇದ್ದಾವೆ ಅನ್ನೋಂಥ ನೋಡ್ಕೊಳ್ಬೇಕು. ಯಾವುದೇ ರೀತಿಯ ಡಿಸ್ಕ್ರಿಮಿನೇಷನ್ ಆಗದ ಹಾಗೆ, ಮೇಲು ಕೀಳು ಅನ್ನುವಂಥ ಒಂದು ಭಾವನೆ ಬರದ ಹಾಗೆ ನೋಡ್ಕೊಳ್ಬೇಕು. ಅಂದರೆ ವರ್ಕ್ ಎನ್ವಿರಾನ್ಮೆಂಟ್ ಅನ್ನೋದನ್ನು ತುಂಬ ಚೆನ್ನಾಗಿಟ್ಕೊಳ್ಬೇಕು ಅನ್ನೋದು ಇದರ ಅರ್ಥ. ಮತ್ತು ಪರ್ಫಾರ್ಮೆನ್ಸ್ನಲ್ಲಿ ಯಾವುದಾದರೂ ಸಮಸ್ಯೆಗಳಿದ್ದರೆ ಅದನ್ನು ಪರಿಹರಿಸುವುದು, ಯಾವ ರೀತಿಯಲ್ಲಿ ಪರಿಹರಿಸಬೇಕು ಅದನ್ನು ಮಾತುಕತೆ ಮುಖಾಂತರ ಕೂಡ ಪರಿಹರಿಸಬಹುದು, ಅಥವಾ ಕೆಲವೊಮ್ಮೆ ಕಠಿಣವಾದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗ್ಬೋದು. ಇದರ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಕೂಡ ಈ ವಿಭಾಗದ ಒಂದು ಜವಾಬ್ದಾರಿಯಾಗಿರ್ತದೆ. ಮತ್ತು ಎಂಪ್ಲಾಯಿಗಳ ಜೊತೆ ಒಂದು ವೈಯಕ್ತಿಕವಾದ ಸಂಬಂಧವನ್ನು ಬೆಳೆಸ್ಕೊಳ್ಬೇಕು. ಅಂದರೆ ಯಾವುದಾದ್ರೂ ಎಂಪ್ಲಾಯಿ ಯಾವುದಾದ್ರೂ ಒಂದು ಕಾರಣಕ್ಕೋಸ್ಕರ ಸಮಸ್ಯೆಯನ್ನು ಎದುರಿಸ್ತಾ ಇದ್ದರೆ ಅವರ ಜೊತೆ ಮಾತಾಡಿ ಅವರನ್ನು ಮೋಟಿವೇಟ್ ಮಾಡುವಂಥದ್ದು ಇರ್ಬೋದು, ಅಂಥ ಕೆಲಸಗಳನ್ನು ಮಾಡಬೇಕು. ಯಾವುದಾದ್ರೂ ಮನಸ್ತಾಪಗಳು ಎಂಪ್ಲಾಯಿಗಳ ಮಧ್ಯೆ ಬಂದರೆ ಅಥವಾ ಎರಡು ವಿಭಾಗಗಳ ಮಧ್ಯೆ ಬಂದರೆ ಅದನ್ನು ಪರಿಹರಿಸುವಂಥ ಕೆಲಸವನ್ನು ಕೂಡ ಈ ಎಚ್ ಆರ್ ಡಿಪಾರ್ಟ್ಮೆಂಟ್ ಮಾಡ್ತದೆ.
ಮತ್ತು ಇನ್ಫಾರ್ಮೇಷನನ್ನು ಡಿಸೆಮಿನೇಟ್ ಮಾಡುವಂಥದ್ದು, ಅಂದರೆ ಫ್ಲೋ ಆಫ್ ಇನ್ಫಾರ್ಮೇಷನ್, ಅಂದರೆ ಎಂಪ್ಲಾಯಿಂದ ಯಾವುದು ಸಿ ಇ ಒ ಆಗಿರ್ಬೋದು, ಸಿ ಇ ಒಯಿಂದ ಎಂಪ್ಲಾಯಿ ಲೆವೆಲ್ ಆಗಿರ್ಬೋದು, ಇನ್ಫಾರ್ಮೇಷನ್ ಫ್ಲೋ ಆಗ್ತಾ ಇರ್ತದೆ. ಈ ಯಾವುದೇ ಮಾಹಿತಿ ಆಗಿರ್ಬೋದು ಕಂಪನಿಯ ಬಗ್ಗೆ ಅಥವಾ ಮಾಧ್ಯಮದ ಬಗ್ಗೆ, ಮಾಧ್ಯಮ ಸಂಸ್ಥೆಯ ಬಗ್ಗೆ, ಅದನ್ನು ಎಲ್ಲ ಎಂಪ್ಲಾಯಿಗಳಿಗೆ ತಿಳಿಯುವ ಹಾಗೆ ಮಾಡುವಂಥದ್ದು ಕೂಡ ಇವರ ಜವಾಬ್ದಾರಿ ಆಗಿರ್ತದೆ. ಕೆಲವು ನೆನಪಿಡಬೇಕಾದ ಅಂಶ ಅಂತ ಹೇಳಿದರೆ, ಎಂಪ್ಲಾಯಿಗಳ ಜೊತೆ ಮಾತುಕತೆ, ಇಂಟರ್ಯಾಕ್ಟ್ ಮಾಡುವಂಥದ್ದು, ಅವರಿಗೆ ಕಾಲಕಾಲಕ್ಕೆ ಅವರು ಒಳ್ಳೆಯ ಕೆಲಸವನ್ನು ಮಾಡ್ತಾರೆ ರಿವಾರ್ಡನ್ನು ಕೊಡುವಂಥದ್ದು ಇವರ ಮುಖ್ಯವಾದ ಜವಾಬ್ದಾರಿ. ಮತ್ತು ಎಂಪ್ಲಾಯಿಗಳಿಗೆ ವಿವಿಧ ರೀತಿಯ ಏನು ಪ್ರತಿಭೆಗಳಿರ್ತವೆ, ಅಂದರೆ ಒಂದು ಮಾಧ್ಯಮ ಆಗಿರ್ಬೋದು, ಆದರೆ ಮಾಧ್ಯಮದಲ್ಲಿರುವಂಥವರಿಗೂ ಕೂಡ ಬೇರೆ ಬೇರೆ ರೀತಿಯ ಒಬ್ಬ ಸಿಂಗರ್ ಆಗಿರ್ಬೋದು, ಆ್ಯಕ್ಟರ್ ಆಗಿರ್ಬೋದು, ಅಥವಾ ಬೇರೆ ರೀತಿಯ ಅಚೀವ್ಮೆಂಟ್ ಮಾಡಿರ್ಬೋದು, ಅಂಥ ಅವರ ಟ್ಯಾಲೆಂಟನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸೋದು ಕೂಡ ತುಂಬ ತುಂಬ ಮುಖ್ಯವಾದ ಜವಾಬ್ದಾರಿ ಆಗಿರ್ತದೆ. ಮತ್ತು ಯಾವುದೇ ರೀತಿಯ ಎಕ್ಸ್ಪೆರಿಮೆಂಟನ್ನು ಮಾಡಲಿಕ್ಕೆ ಹಿಂಜರಿಬಾರದು ಅಂತ, ಅಂದರೆ ಬದಲಾವಣೆ ಜಗದ ನಿಯಮ ಅನ್ನೋ ಹಾಗೆ ಪ್ರತಿಯೊಂದು ಸಂಸ್ಥೆಯಲ್ಲೂ ಕೂಡ ಬದಲಾವಣೆಗಳು ಆಗ್ತಾ ಇರ್ತವೆ, ಅದು ಅನಿವಾರ್ಯ ಕೂಡ. ಸೊ ಆ ರೀತಿ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಯಾವುದೇ ಹಿಂಜರಿಕೆ ಬೇಡ, ಕಾಲಕಾಲಕ್ಕೆ ಅಂಥ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡ್ತಾ ಇರಬೇಕು. ಆದರೆ ಅದರಿಂದ ಯಾರು ಕೂಡ ಸಫರ್ ಆಗದ ಹಾಗೆ ನೋಡ್ಕೊಳ್ಬೇಕಾಗ್ತದೆ. ಎಂಪ್ಲಾಯಿಗಳ ಜೊತೆ ಟಚ್ಚಲ್ಲಿರಬೇಕು, ಯಾವುದು ಕೂಡ ಎಂಪ್ಲಾಯಿಗಳನ್ನು ಯಾವುದೇ ಸಂದರ್ಭ ಬಂದರೂ ಕೂಡ ಅವರನ್ನು ಬಿಟ್ಟಾಕಬಾರ್ದು, ಅವರ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಬೇಕು, ಪರ್ಸನಲ್ ಟಚ್ ಇಟ್ಕೊಳ್ಬೇಕು ಅನ್ನೋದು ಕೂಡ ಒಂದು ಮುಖ್ಯವಾದ ಜವಾಬ್ದಾರಿ. ಮತ್ತು ಪರ್ಸನಲ್ ಮತ್ತು ಪ್ರೊಫೆಷನಲ್ ಪ್ರಾಬ್ಲಮ್, ಅಂದರೆ ವೈಯಕ್ತಿಕವಾಗಿರ್ಬೋದು ಅಥವಾ ವೃತ್ತಿಯಲ್ಲಿ ಯಾವುದಾದ್ರೂ ಸಮಸ್ಯೆಗಳನ್ನು ಎಂಪ್ಲಾಯೀಸ್ ಎದುರಿಸ್ತಾ ಇದ್ದರೆ ಅದನ್ನು ಪರಿಹಾರ ಮಾಡುವಂಥ ಕೆಲಸವನ್ನು ಕೂಡ ಮಾಡಬೇಕು. ಮತ್ತು ಯಾವತ್ತೂ ಕೂಡ ಎಂಪ್ಲಾಯಿಗಳ ಜೊತೆ ಹಾರ್ಶ್ ಆಗಿ, ಅಂದರೆ ಕಠಿಣವಾಗಿ ವರ್ತಿಸಬಾರ್ದು, ಆದಷ್ಟು ಅವರನ್ನು ಸಮಾಧಾನಪಡಿಸುವ, ಅವರ ಸಮಸ್ಯೆಗಳನ್ನು ಪರಿಹರಿಸುವ ಕೆಲಸವನ್ನು ಮಾಡಬೇಕಾಗ್ತದೆ. ಈಗಾಗಲೇ ಹೇಳಿದ ಹಾಗೆ ಯಾವುದೇ ರೀತಿಯ ಡಿಸ್ಕ್ರಿಮಿನೇಷನ್ ಆಗದ ಹಾಗೆ, ಅದು ಸ್ಯಾಲ್ರಿ ವಿಷಯದಲ್ಲಿ ಆಗಿರ್ಬೋದು, ಬೇರೆ ಸೌಲಭ್ಯಗಳ ವಿಷಯದಲ್ಲೂ ಕೂಡ ಹೌದು, ಯಾವುದೇ ಡಿಸ್ಕ್ರಿಮಿನೇಷನ್ ಆಗದ ಹಾಗೆ ನೋಡ್ಕೊಳ್ಬೇಕು. ಮತ್ತು ಒಂದು ಮೀಡಿಯಾ ಆರ್ಗನೈಸೇಷನ್, ಅಂದರೆ ಒಂದು ಎಂಪ್ಲಾಯಿ ಒಂದು ತುಂಬ ಮುಖ್ಯವಾದ ಭಾಗ ಒಂದು ಸಂಸ್ಥೆಯದು. ಆ ಎಂಪ್ಲಾಯೀಸ್ ತನ್ನ ಸಂಸ್ಥೆಯ ಬಗ್ಗೆ ಒಂದು ಮಾಧ್ಯಮದಲ್ಲಿ ಒಂದು ಋಣಾತ್ಮಕ ಹೇಳಿಕೆಯನ್ನು ಕೊಟ್ಟರೆ ಅದು ಸಂಸ್ಥೆ ಮೇಲೆ ಪರಿಣಾಮವನ್ನು ಬೀರ್ತದೆ. ಹಾಗಾಗಿ ಎಂಪ್ಲಾಯೀಸ್ ಮಾಧ್ಯಮದ ಜೊತೆ ತುಂಬ ಒಳ್ಳೆಯ ರೀತಿಯ ಸಂಬಂಧವನ್ನು ಬೆಳೆಸ್ಕೊಳ್ಳುವ ಹಾಗೆ, ಸಂಸ್ಥೆಯ ಬಗ್ಗೆ ಒಳ್ಳೆಯ ರೀತಿಯ ಒಪಿನಿಯನನ್ನು ಹೇಳುವ ಹಾಗೆ ಮಾಡೋದು ಕೂಡ ಈ ಎಚ್ ಆರ್ ಡಿಪಾರ್ಟ್ಮೆಂಟ್ನ ಒಂದು ಜವಾಬ್ದಾರಿ ಆಗಿರ್ತದೆ.